ಚಿತ್ರತಂಡ ಲೈಟ್ ಬಾಯಿಂದ ಹಿಡಿದು ಎಲ್ಲ ತಂತ್ರಜ್ಞರು ಮತ್ತು ಕಲಾವಿದರನ್ನ ನಿರ್ಮಾಪಕರನ್ನ ಈ ಸಂದರ್ಭದಲ್ಲಿ ಅರ್ಪಿಸಿಕೊಂಡು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ರಾಜ್ಯಾದ್ಯಂತ ಕೂಪನ್ಗಳನ್ನು ಪಡೆದು ಆಯಾ ಊರಿನಲ್ಲಿ ಸಿನಿಮಾ ನೋಡೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ನನ್ನ ಸ್ನೇಹ ಕಳವೆ ಏನಿದೆ ಅವರನ್ನ ಅತ್ಯಂತ ಕೃತಜ್ಞತೆಯಿಂದ ನಾನು ಜ್ಞಾಪಿಸಿಕೊಡ್ತೇನೆ. ಇನ್ನೇನು ಸಿನಿಮಾ ಶುರುವಾಗೋದಕ್ಕೆ ಮುಂಚೆ ಒಂದು ನಿಮಿಷ ಸಿನಿಮಾದ ಮರುಸೃಷ್ಟಿಯ ಬಗ್ಗೆ ಕೆಲವು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಜನ ಸಾಹಿತ್ಯದ ಮೇಷ್ಟ್ರುಗಳು, ಸಾಹಿತ್ಯದ ವಿದ್ಯಾರ್ಥಿಗಳು, ಮಾಧ್ಯಮದ ಮಿತ್ರರು ಇರೋದರಿಂದ ಈ ಅಮೃತಮತಿಯ ಪ್ರಸಂಗ ಒಟ್ಟು ಮೂರು ಕಾವ್ಯಗಳಲ್ಲಿ ಬರುತ್ತೆ. ಮೊದಲು ಪ್ರಾಕೃತದಲ್ಲಿ ಯಶಸ್ತಿಲಕ ಚಂಪು ಅನ್ನೋ ಕಾವ್ಯದಲ್ಲಿ, ಆಮೇಲೆ ಸಂಸ್ಕೃತದ ಯಶೋಧರ ಚರಿತೆಯಲ್ಲಿ, ಆಮೇಲೆ ಕನ್ನಡದ 13ನೇ ಶತಮಾನದ ಯಶೋಧರ ಚರಿತೆಯಲ್ಲಿ. ನಮ್ಮ ಕನ್ನಡದಲ್ಲಿ ಬರೋ ಅಷ್ಟೊತ್ತಿಗೆ ಅಷ್ಟಾವಂಕನ ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅತ್ಯಂತ ಗುರುಪಿಯನ್ನಾಗಿ ಮಾಡಲಾಗಿತ್ತು. ಗೂನ್ ಬೆನ್ನವನು, ಗೆಡ್ಡೆಗೆ ಕಣ್ಣು, ಬೇರೆ ಬೇರೆ ರೀತಿ ಇರ್ತಾನೆ ಅಂತ ಆ ಕಾವ್ಯ ಸಂದರ್ಭಕ್ಕೆ ತಕ್ಕಂತೆ ಮಾಡಿದ್ರು. ಆದರೆ ಎಲ್ಲ ಕಾವ್ಯಗಳಲ್ಲೂ ಅವನು ಅಷ್ಟು ಗುರೂಪಿ ಅಂತಿಲ್ಲ, ಒಬ್ಬ ಸುಂದರ ಅಷ್ಟೇನೇ. ನನ್ನ ಈ ಸಿನಿಮಾದಲ್ಲೂ ಅವನನ್ನು ಹಾಗೆ ಉಳಿಸ್ಕೊಂಡಿದ್ದೇನೆ. ಇದು ಒಂದು. ಎರಡನೇದು, ಒಬ್ಬ ಮಾವುತನ ಗೀತೆಯನ್ನು ಕೇಳಿ ಒಬ್ಬ ರಾಣಿ ಅಷ್ಟು ಮೋಹಿತಳಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಆ ಒಂದು ಏನು ಯಾಕಿತ್ತು, ಆ ಶೂನ್ಯವನ್ನು ತುಂಬುವ ಪ್ರಯತ್ನವನ್ನು ಇಲ್ಲಿ ನಾನು ಮಾಡಿದ್ದೇನೆ. ಯಾವ ಕಾರಣಕ್ಕೆ ಹಾಗೆ ಆಗಿರ್ಬೋದು, ಅದೊಂದು ಮರುಸೃಷ್ಟಿಯನ್ನು ನಾನು ಮಾಡಿರೋದು. ಇಡೀ ಚಿತ್ರದ ಒಳಗಡೆ ಕಟ್ಟಕಡೆಗೆ ಬರ್ತಾ ಇರುವಾಗ ಅರಮನೆ ಮತ್ತು ಜನ ಇವುಗಳ ನಡುವಿನ ವಿಚಾರವನ್ನು ಹೇಳ್ತಾ ಅರಮನೆ ಒಂಟಿಯಾಗಿರುತ್ತೆ ಯಾಕೆ ಅನ್ನೋದರ ಧ್ವನಿಯಾರ್ಥ ನಿಮಗೆಲ್ರಿಗೂ ಗೊತ್ತಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇದನ್ನ ಅಮೃತಮತಿ ಪ್ರಸಂಗದ ಒಂದು ಮರುಸೃಷ್ಟಿಯಾಗಿ ನೋಡಬೇಕು ಅಂತ ವಿನಂತಿಸ್ತಾ, ಯಾಕೆಂದ್ರೆ ಅಮೃತಮತಿ ಕಾವ್ಯದಲ್ಲಿ ಹೇಗಿದ್ದಳೋ ಅದೇ ಯಥಾವತ್ತಾದ ರೀತಿಯಲ್ಲಿ ಇದ್ದಾಳೆ ಅಂತ ನಿರೀಕ್ಷೆ ಮಾಡಬೇಡಿ. ಕನ್ನಡ ಕಾವ್ಯದಲ್ಲಿ ಅಷ್ಟೇ ಅಲ್ಲ, ಒಟ್ಟು ಸಾಹಿತ್ಯದಲ್ಲಿ ಮರುಸೃಷ್ಟಿಯ ಒಂದು ಪರಂಪರೆ ಇದೆ. ಒಂದು ಕಾವ್ಯಕ್ಕಿಂತ ಇನ್ನೊಂದು, ಭಾರತವನ್ನ ಎಷ್ಟು ಮರುಸೃಷ್ಟಿ ಮಾಡಲಾಗಿದೆ, ರಾಮಾಯಣವನ್ನು ಎಷ್ಟು ಮರುಸೃಷ್ಟಿ ಮಾಡಲಾಗಿದೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಅಮೃತಮತಿ ಪಾತ್ರವನ್ನು ಕೇಂದ್ರವನ್ನಾಗಿಟ್ಕೊಂಡು ಮೂರು ಕಾವ್ಯಗಳ ಸಾರವನ್ನ ತಿಳ್ಕೊಳ್ತೇನೆ. ಈ ಸಿನಿಮಾ ಅಮೃತಮತಿಯ ಒಂದು ಮರುಸೃಷ್ಟಿ, ಆ ದೃಷ್ಟಿಯಿಂದ ತಾವು ನೋಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಇಲ್ಲಿಗೆ ಸಮಾರಂಭ ಮುಗಿತು. ಇನ್ನು 1 ನಿಮಿಷದಲ್ಲಿ ಚಿತ್ರ ಪ್ರಾರಂಭವಾಗುತ್ತೆ. ನಮಸ್ಕಾರ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.